ಅನ್ನ ಪೂರ್ಣೆ ಸುಧಾಪೂರ್ಣಿ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಚ ಪಾರ್ವತಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ಏನು ಅಂತಂದರೆ ನಿಮ್ಮ ಮಕ್ಕಳ ವಿದ್ಯಾ ಯೋಗಕ್ಕೆ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ತಂದೆ ತಾಯಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆದರೆ ಕೆಲವು ಮಕ್ಕಳುಗಳು ಓದ್ತಿದ್ದ ಹಾಗೆ ಡೌನ್ ಆಗಿ ಹೋಗ್ತಾರೆ ಕೆಲವು ಮಕ್ಕಳುಗಳು ಭಾಳ ಆಕಾರದಲ್ಲಿ ಇರುತ್ತವೆ ಓದೋದೇ ಇಲ್ಲ ಭಾಳ ಕಿರಿಕಿರಿ ಮಾಡ್ತಾ ಇರ್ತಾರೆ ತಂದೆ ತಾಯಿ ಮಾತಿಗೆ ವಿರೋಧ ವಿದ್ಯೆಯ ಮೇಲೆ ಗಮನ ಇರೋದಿಲ್ಲ ಶಾಲೆಯ ಮೇಲೆ ಶಿಸ್ತಿರೋದಿಲ್ಲ ತಮ್ಮ ಜೀವನದ ಶೈಲಿಯ ಪರಿವರ್ತನೆಗಳನ್ನೇ ಆಗೋಗುತ್ತೆ ಭಾಳ ಮುಖ್ಯವಾಗಿ ಇಂತಹ ಮಕ್ಕಳ ವಿದ್ಯೆಯೋಗ ಪರಿವರ್ತನೆಗೆ ವಿದ್ಯೆ ಉತ್ತಮ ಉತ್ತಮವಾಗಿ ಸಾಗಬೇಕು ಎಂಬತಕ್ಕಂತಹ ಮನಸ್ಥಿತಿಯಲ್ಲಿ ತಾಯಂದರು ಯೋಚನೆ ಮಾಡ್ತಾ ಇದ್ದರೆ ಸಣ್ಣ ವಿಧಾನ ನಿಮ್ಮ ಮನೆಯಲ್ಲೇ ಮಾಡಿಕೊಳ್ತಕ್ಕಂಥ ಕೆಲವು ವಿಧಾನಗಳನ್ನು ಗಮನ ಇಟ್ಟು ಶ್ರದ್ಧೆಯಿಂದ ನೀವು ಮಾಡಿದರೆ ಖಂಡಿತ ನಿಮ್ಮ ಮಕ್ಕಳಿಗೆ ಅತ್ಯದ್ಭುತವಾದ ಪರಿವರ್ತನೆಗಳು ಸಿಗುತ್ತೆ ವಯಸ್ಸು ಸಣ್ಣದ್ದು ಮಕ್ಕಳು ಪೂರ್ಣವಾಗಿ ನಾವು ಹೇಳಿಕೊಟ್ಟಂತಹ ವಿದ್ಯೆ ಮಂತ್ರ ಪೂಜೆ ಯಾವುದೂ ಸಹ ಸರಿಯಾದ ಪ್ರಮಾಣದಲ್ಲಿ ಮಾಡೋದಿಲ್ಲ ಆದ ಕಾರಣ ತಾಯಂದ್ರ ಮಾಡೋದರಿಂದ ಪರಿಪೂರ್ಣವಾದಂಥ ಒಂದು ಫಲ ಸಿಗುತ್ತೆ ಯಾವ ಪೂಜೆ ವಿಧಾನದಿಂದ ಸಾಧ್ಯ ನಿಮ್ಮ ಮಕ್ಕಳ ವಿದ್ಯೆ ಯೋಗ ಆತನಿಗೆ ವಿದ್ಯಾರೇಖ ಪೂರ್ಣವಾಗಿ ಉತ್ತಮ ರೂಪದಲ್ಲಿ ಸಾಗಬೇಕು ಅಂತಂದ್ರೆ ಏನು ಮಾಡಬೇಕು ಈ ವಿಧಾನಗಳನ್ನು ನೀವುಗಳು ಮಾಡ್ಕೊಳ್ಳಿ ಒಂದು ಬಹಳ ಮುಖ್ಯವಾಗಿ ಪ್ರತಿ ಗುರುವಾರ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಲಕ್ಷ್ಮಿ ಹಯಗ್ರೀವನ ದೇವಸ್ಥಾನಕ್ಕೆ ಹೋಗಿ ಸಾಕ್ಷಾತ್ ಲಕ್ಷ್ಮಿ ಹಯಗ್ರೀವನನ್ನು ಮಹಾ ಸರಸ್ವತಿ ದೇವಿಯು ಸಹ ಆರಾಧನೆ ಮಾಡಿ ಪೂಜಿಸಿರ್ತಕ್ಕಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಸರಸ್ವತೀ ದೇವಿಯ ಆರಾಧ್ಯ ದೈವವೂ ಸಹ ಲಕ್ಷ್ಮಿ ಹಯಗ್ರೀವ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಇವು ಮೂರೂ ಸಹ ಈ ಭಗವಂತನಿಂದನೇ ನಿಮ್ಮ ಮಕ್ಕಳಿಗೆ ಸಿಗ್ತಕ್ಕಂಥದ್ದು ಈ ದೇವಸ್ಥಾನಕ್ಕೆ ಹೋಗುವ ಮುನ್ನ ನಿಮ್ಮ ಮಕ್ಕಳಿಗೆ ಬಿಳಿಯ ವಸ್ತ್ರವನ್ನೇ ಧಾರಣೆ ಮಾಡಿಸ್ಬೇಕು ನೀವು ಕಲಸಿ ಹೇಳ್ಕೊಡಿ ಒಂದು ಲುಂಗಿ ಹಾಕುವಂಥ ಪದ್ಧತಿ ಒಂದು ಶಲ್ಲೆ ಹಾಕುವಂಥ ಪದ್ಧತಿ ಮನೆ ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ವಿಧಿವಿಧಾನಗಳನ್ನು ನೀವು ಇವತ್ತು ಹೇಳಿಕೊಡ್ಲಿಲ್ಲ ಅಂತಂದರೆ ಅವ್ರುಗಳು ನಾಳೆ ಪರಿವರ್ತನೆ ಆದ ಮೇಲೆ ಇರುವವರೆಗೂ ನೀವುಗಳು ಶೋಕ ನಿರಂತರ ಅನುಭವಿಸಲೇಬೇಕಾಗತ್ತೆ ಇವತ್ತು ನೀವು ಅವ್ರಿಗೆ ಕಡಿವಾಣ ಹಾಕಬೇಕು ಅಂದರೆ ಮಕ್ಕಳನ್ನು ಶಾಲೆ ದೇವಸ್ಥಾನ ಮನೆ ತಂದೆ ತಾಯಿ ಇಷ್ಟು ವಿಷಯಗಳಲ್ಲಿ ನೀವು ನೀಟಾಗಿ ಅವ್ರನ್ನ ಅರ್ಥ ಮಾಡಿಸ್ಬಿಟ್ರೆ ಅವ್ರು ಹೋಗೋ ದಾರಿ ಭಾಳ ಸರಳವಾಗಿ ಹೋಗುತ್ತೆ ಭಾಳ ಮುಖ್ಯವಾಗಿ ಇವರನ್ನು ಪ್ರತಿ ಗುರುವಾರ ಶ್ವೇತವರ್ಣದ ಬಟ್ಟೆ ಬಿಳಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿಸಿ ಹಣೆಗೆ ವಿಭೂತಿಯ ಧಾರಣೆ ಇರಬೇಕು ಲಕ್ಷ್ಮೀ ದೇವಸ್ಥಾನಗಳ ಒಳಗಡೆ ಪ್ರವೇಶ ಆಗ್ತಿದ್ದ ಹಾಗೆ ಅವರ ಕೈಯಿಂದನೇ ಬಿಳಿ ಹೂವು ಇವರ ಮುಖದಿಂದ ಮೂರು ಸಾರಿ ಇಳೆ ತೆಗೆದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ನೇರ ದೈವದ ವಿಗ್ರಹದ ನೇರ ಮಕ್ಕಳನ್ನು ಕೂರಿಸಿ ಅವರ ಮನಸ್ಸಲ್ಲಿ ಇಂಥದ್ದನ್ನೇ ನೀನು ಕೇಳಬೇಕು ಅಂತ ಹೇಳಿ ತಾಯಂದರು ಅಥವಾ ತಂದೆ ಕರ್ಕೊಂಡು ಬಂದಿರತಕ್ಕಂಥವ್ರು ಹೇಳಿಕೊಡಿ ಮಕ್ಕಳು ಏಕಚಿತ್ತ ಜ್ಞಾನದಲ್ಲಿ ಕುಂತು ಅದನ್ನು ಪರಿಪೂರ್ಣವಾಗಿ ಮನಸ್ಸಲ್ಲಿ ಪ್ರಾರ್ಥನಾ ಮಾಡಿಕೊಳ್ತಾರೆ ಹೀಗೆ ಕರೆಕ್ಟಾಗಿ ಒಂದು ಒಂಬತ್ತು ಗುರುವಾರ ಅವರನ್ನು ಕರ್ಕೊಂಡು ಹೋಗಿದ್ದೇ ಆಯಿತು ಅಂದರೆ ಪ್ರತಿ ವಾರ ವಾರಕ್ಕೂ ಒಂದೊಂದು ಬದಲಾವಣೆಗಳು ಕಾಣುತ್ತೆ ಅವರಲ್ಲಿ ಅವರ ಆವ ಭಾವ ವಿಚಾರ ಶೈಲಿಗಳೆಲ್ಲ ಪರಿವರ್ತನೆ ಆಗುತ್ತೆ ದಯಮಾಡಿ ನಿಮ್ಮ ಮಕ್ಕಳಿಗೆ ಈ ಒಂದು ಮಾರ್ಗ ತೋರಿಸಿ ಹಾಗೆ ಅಲ್ಲಿ ಒಂದು ಲಕ್ಷ್ಮಿ ಹೈಗ್ರೀವರ ಮೂಲ ಮಂತ್ರ ಇರುತ್ತೆ ನೀವು ಇದನ್ನು ಪುರೋಹಿತರ ಬಳಿಯಲ್ಲಿ ಕೇಳಿ ಲಕ್ಷ್ಮಿ ಹಯಗ್ರೀವರ ಮೂಲ ಮಂತ್ರ ತಿಳಿಸಿ ಇದನ್ನ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ನಿಮ್ಮ ಮಕ್ಕಳಿಗೆ ಸಾಧ್ಯವಾದಷ್ಟು ಜಪ ಮಾಡಲಿಕ್ಕೆ ಹೇಳಿ ಕೆಲವು ಮಕ್ಕಳಿಗೆ ನಾಲಿಗೆ ಹೊರಳೋದಿಲ್ಲ ಆದರೂ ಸೂಕ್ಷ್ಮವಾಗಿ ಕೂತು ಅದನ್ನು ಜಪಿಸ್ಲಿಕ್ಕೆ ಹೇಳಿ ಎಷ್ಟು ಸಾಧ್ಯ ಅಷ್ಟು ಮಾಡ್ಲಿಕ್ಕೆ ಹೇಳಿ ಯಾಕಂತಂದ್ರೆ ಇದು ಕಲಿಯುಗ ಏಕಾಗ್ರತೆ ಬಹಳ ಕಡಿಮೆ ಇದನ್ನ ಮಾಡಿ ಎರಡನೇದಾಗಿ ಇನ್ನೊಂದು ವಿಧಾನ ಒಂದು ಕೆಂಪು ವಸ್ತ್ರ ತೆಗೆದುಕೊಂಡು ಒಂದು ತುಂಬಿದ ತೆಂಗಿನಕಾಯಿ ಈ ಎಳನೀರು ತುಂಬಿರುತ್ತಲ್ಲ ಅದನ್ನು ತೆಗೆದುಕೊಂಡು ದಾಸವಾಳ ಕೆಂಪು ದಾಸವಾಳದ ಹೂವು ಹಾಗೂ ಒಂದು ಐದು ಕೆಂಪು ಬಳೆಗಳು ಇದಿಷ್ಟನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮಗು ಮಲಗಿದಂತಹ ತಲೆದಿಂಬಿನ ಹಿಂದ್ಗಡೆ ಒಂದು ಮೂರು ಅಥವಾ ಐದಡಿ ಅಂತರದಲ್ಲಿ ಈ ವಸ್ತುವನ್ನು ಇಡಬೇಕು ರಾತ್ರಿ ಆತ ಮಲಗಿದಾಗ ದಿಂಬಿನ ಹಿಂಬದಿ ಮೂರು ಅಥವಾ ಐದು ಅಡಿಯ ಅಂತರದಲ್ಲಿ ಇದನ್ನು ಇಟ್ಟು ನಂತರ ಎದ್ದು ಕೂಡಲೇ ತೆಗೆದು ದೇವರ ಮನೆಯಲ್ಲಿ ಇಡಿ ಹೀಗೆ ಒಂದು ಇಪ್ಪತ್ತೊಂದು ದಿನಗಳ ಕಾಲ ಇದನ್ನು ಮಾಡಿ ಇಪ್ಪತ್ತೊಂದು ದಿನ ಆದ ಬಳಿಕ ಈ ವಸ್ತುವನ್ನು ಏನು ಮಾಡಬೇಕು ಈ ವಸ್ತು ಇಪ್ಪತ್ತೊಂದಿನ ದಿನ ಆದಮೇಲೆ ಒಂದು ಬಿಳಿ ಎಕ್ಕದ ಮರದಲ್ಲಿ ಹೋಗಿ ಇಟ್ಟು ಪೂಜೆ ಮಾಡಿ ಬರಬೇಕು ಒಂದು ಬಿಳಿ ಎಕ್ಕದ ಗಿಡದ ಬುಡದ ಕೆಳಭಾಗದಲ್ಲಿ ಈ ವಸ್ತು ಇಪ್ಪತ್ತೊಂದಿನ ದಿನ ನೀವು ಪೂಜೆ ಮಾಡಿದಂತಹ ಈ ತೆಂಗಿನಕಾಯಿ ವಸ್ತು ತೆಗೆದುಕೊಂಡು ಆ ಬಿಳಿ ಎಕ್ಕದ ಮರದ ಬುಡಕ್ಕೆ ಕಟ್ಟಿ ಪೂಜೆ ಮಾಡಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ದೀಪ ಹಚ್ಚಿ ಬರಬೇಕು ಈ ಪದ್ಧತಿ ಮಾಡೋದರಿಂದ ಪೂರ್ಣ ಅವರಿಗೆ ಆಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ತಪ್ಪದೆ ಮಾಡಿ ಹಾಗೆ ಇಂಥ ಕೆಲವೊಂದು ಗೊಂದಲ ಸಂಶಯಗಳು ನಿಮ್ಮಲ್ಲಿದ್ದರೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಬೇರೆ ಇನ್ಯಾವ ಸಮಸ್ಯೆಗಳು ನಿಮಗಿದ್ರೂ ಸಹ ನೇರ ಬಂದು ಭೇಟಿಯಾಗಿ ಪೂರ್ಣ ಜಾತಕಾನುಸಾರವಾಗಿ ಶಾಶ್ವತವಾದಂಥ ಪರಿಹಾರ ತಮಗೆ ತಿಳಿಸ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ நம்ம கன்னட ஃபேஸ் புக் பேஜ் நைக் யூடியூப் அப்டேட் கிளிக் நம்ம கன்னட டிஜிட்டல் மீடியா